ನಮ್ಮ ದೇಶದಲ್ಲಿ ದೇವಾಲಯಗಳ ಸಂಖ್ಯೆ ಕಡಿಮೆಯೇನೂ ಇಲ್ಲ. ದೇವಾಲಯದ ಸಂಪಾದನೆಯು ಅದೇನು ಅಲ್ಪ ಅನ್ನುವ ಹಾಗಿಲ್ಲ. ಧಾರಾಳವಾಗಿ ಎ ಗ್ರೇಡಿನ ದೇವಸ್ಥಾನಗಳನ್ನು ಕಟ್ಟಿ ಮಾಡಿದ ರೀತಿಯಲ್ಲಿ ಅಲ್ಲಿ ಬರುವ ಆದಾಯಗಳು ಸದ್ವಿನಿಯೋಗಾಗಬೇಕಾದ ದೇವಸ್ಥಾನದಲ್ಲಿ ಬರುವ ಆ ಸಂಪತ್ತು ಎಲ್ಲಿ ಬಡ ದೇವಾಲಯಗಳಿಗೆ ತೊಂದರೆ ಬಂದಿದೆ, ಬಡ ಮಂದಿರಗಳಿಗೆ ತೊಂದರೆ ಆಗ್ತದೆ, ಅಲ್ಲಿಗೆ ಮುಟ್ಟಿಸಬೇಕಾದ್ದು ಅದು ನಿಜವಾಗಿ ಸಾಧುವಾದ ಮಾರ್ಗ. ಪ್ರಾಯಶಃ ಕೆಲವೊಂದು ಸಂದರ್ಭದಲ್ಲಿ ಹಿಂದಿನ ಅಧಿಕಾರದಲ್ಲಿ ಅದು ಎಲ್ಲೆಲ್ಲಿಗೋ ಹೋಗ್ತಿತ್ತು. ಇವತ್ತಿನ ಈ ಸರ್ಕಾರ ದೇವಾಲಯದ ಆ ಸಂಪತ್ತು ದೇವಾಲಯಗಳಿಗೆ ಮಠಮಂದಿರಗಳಿಗೆ ಮುಟ್ಟಿಸಬೇಕು ಅನ್ನುವ ತುಂಬ ಕಾಳಜಿಯನ್ನು ವಹಿಸಿಕೊಂಡಿದೆ. ಇದು ನಿಜವಾಗಿ ಅಭಿನಂದನೀಯವಾದ್ದು. ಇವತ್ತು ಕಾಶಿ ಯಾತ್ರೆ ಮಾಡುವವರಿಗೂ ಧನಸಹಾಯ ನೀಡುವುದು ತುಂಬ ಇದರಲ್ಲಿ ಅಭಿನಂದನೀಯವಾದಂತಹ ಸ್ತುತ್ಯವಾದ ಕಾರ್ಯಕ್ರಮಗಳಲ್ಲಿ ಒಂದು. ಇಂತಹ ನೂರಾರು ಯೋಜನೆಗಳಲ್ಲಿ ನಮ್ಮ ಕರಾವಳಿಯ ಮಠ ಮಂದಿರಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನ ಕಾಲದಲ್ಲಿ ಮತ್ತು ಈ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಕೂಡ ಅವರು ಸಾಕಷ್ಟು ಸಹಾಯವನ್ನು ನೀಡ್ತಾ ಇದ್ದಾರೆ. ಅದು ಎಲ್ಲಿ ಮುಟ್ಟಿಸಬೇಕೋ ಅಲ್ಲಿ ಮುಟ್ಟಿಸುವ ದೊಡ್ಡ ಸಾಧನೆ ನಡೆಯುತ್ತಿದೆ. ಇದು ತುಂಬ ಅಭಿನಂದನೀಯವಾದ್ದು. ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ ಶ್ರೀ ಯಡಿಯೂರಪ್ಪನವರು ನಮ್ಮ ಪಲಿಮಾರ ಮಠಕ್ಕೂ ಕೂಡ ಧನಸಹಾಯವನ್ನು ಘೋಷಣೆ ಮಾಡಿದ್ದರು. ಆದರೆ ಆ ದುಡ್ಡನ್ನು ಕೊಡುವಾಗ ಯಾರೂ ಕೂಡ ಫಲಾಪೇಕ್ಷೆಯನ್ನು ಪಡೆದಿಲ್ಲ. ಮಾನ್ಯ ಶಾಸಕರಿರ್ಬೋದು, ಮಾನ್ಯ ಮಂತ್ರಿಗಳಿರ್ಬೋದು, ಅದರಲ್ಲಿ ಕಿಂಚಿತ್ತೂ ಸ್ವಾರ್ಥ ಧೋರಣೆ ಅಲ್ಲಿ ತುಂಬಿಕೊಂಡಿರಲಿಲ್ಲ. ಸರ್ಕಾರದಿಂದ ನಮ್ಮಲ್ಲಿ ಮುಟ್ಟಲಿಕ್ಕೆ ಮಧ್ಯದಲ್ಲಿ ತೊಡಕಾದಾಗ ಶಾಸಕರಲ್ಲಿ ನಾವು ತಿಳಿಸಿದಾಗ ಸಾಕಷ್ಟು ಅದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮುಜರಾಯಿ ಮಂತ್ರಿಗಳು ಬೇರೆ ಬೇರೆ ಮಂತ್ರಿಗಳಲ್ಲಿಯೂ ಕೂಡ ಇದರ ಬಗ್ಗೆ ಸಮಸ್ಯೆಯನ್ನಿಟ್ಟಾಗ ಅವರೂ ಕೂಡ ತಮ್ಮದೇ ಆದಂತಹ ಸಹಾಯವನ್ನು ಮಾಡಿದ್ದಾರೆ.